ಕಸ್ತೂರಿ ರಂಗನ್ ವರದಿ ಅನುಷ್ಠಾನ ಸಂಬಂಧ ಪರಿಸರ ಸಚಿವಾಲಯದ ನಿರ್ಣಯವನ್ನ ವಿರೋಧಿಸಿದ್ದೇವೆ ಅಂತ ಸಿಎಂ ಬೊಮ್ಮಾಯಿ ಹೇಳಿದ್ದಾರೆ. ನವದೆಹಲಿಯಲ್ಲಿ ಮಾತನಾಡಿದ ಅವರು, ಈ ಬಗ್ಗೆ ಸಚಿವ ಸಂಪುಟದಲ್ಲಿ ನಿರ್ಧಾರ ಕೈಗೊಳ್ಳಲಾಗಿದ್ದು ನಿಯೋಗ ಹೋಗಬೇಕೆಂದು ನಿರ್ಣಯ ಆಗಿದೆ. ಈ ಪ್ರಕಾರ ನಿಯೋಗ ಆಗಮಿಸಿದ್ದು ಭೂಪೇಂದರ್ ಯಾದವ್ ಅವರನ್ನ ಭೇಟಿ ಮಾಡಲಾಗುತ್ತೆ ಎಂದರು. ಪವರ್ ಮಿನಿಸ್ಟರ್ ಎಲ್ಲ ಬರ್ತಾರೆ, ಭೂಪೇಂದ್ರ ಯಾದವ್ ಅವರನ್ನು ಬರ್ತಾರೆ ಸರ್. ಅದು ರೆಡ್ ಝೋನಲ್ಲಿರುವಂಥ ಇಂಡಸ್ಟ್ರಿಗಳಿಗೆ ಅಷ್ಟೇ ಅಲ್ವಾ ಬೇಡ ಅಂತ ಹೇಳಿ? ಅಗ್ರಿಕಲ್ಚರ್ ಬರೀ ಇಂಡಸ್ಟ್ರಿ ನಾವು ಒಪ್ಕೊಳ್ತೀವಿ, ಇಂಡಸ್ಟ್ರಿಗೆ ಬೇಡ ಅಂತ ನಾವು ಒಪ್ಕೊಳ್ತೀವಿ. ಆದರೆ ಕೆಲವು ವಿಚಾರಗಳಲ್ಲಿ ಜನಜೀವನಕ್ಕೂ ಕೂಡ ತೊಂದರೆ ಆಗುವಂಥ ಅಂಶಗಳಲ್ಲಿರೋದ್ರಿಂದ ನಮ್ಮ ಅಬ್ಜೆಕ್ಷನ್ ಸಾಮಾನ್ಯ ಜನರು ಕೂಡ ತೊಂದರೆ ಆಗುವಂಥ ಅಲ್ಲಿ ಒಂದು ಪಶ್ಚಿಮ ಘಟ್ಟದಲ್ಲಿ ಒಂದು ಡಿಟೇಲ್ ಸರ್ವೆ ಮಾಡಿಲ್ಲ, ಅಂದರೆ ಕೆಳಗಡೆ ಬಂದು ಸರ್ವೆ ಮಾಡಿಲ್ಲ, ಮೇಲಿನಿಂದ ಸ್ಯಾಟಲೈಟ್ ಸರ್ವೆ ಮಾಡಿ ಕೆಳಗಡೆ ಬಂದಾಗ ಗ್ರೌಂಡ್ರಿ ಇರ್ತದೆ. ಎರಡನೇದು ಮೇಲೆ ಕಾಣ್ತಿರುವಂಥ ಗ್ರೀನ್ರಿ ಅವೆಲ್ಲ ತೋಟಗಳು, ಅಲ್ಲಿಯ ಜನನೇ ಅಡಿಕೆ ತೋಟ ಬೇರೆ ಬೇರೆ ತೋಟಗಳನ್ನು ಮಾಡಿರುವಂಥದ್ದು, ಜನನೇ ಅದನ್ನು ಉಳಿಸ್ಕೊಂಡು ಗ್ರೀನ್ರಿ ಉಳಿಸ್ಕೊಂಡು ಬೆಳೆಸ್ಕೊಂಡು ಅಲ್ಲಿ. ಕಳೆದ ಹಲವಾರು ವರ್ಷಗಳಿಂದ ನಮ್ಮೆಲ್ಲರಿಗೆ ಚಿಂತೆ ಮಾಡಿದ್ದಂಥ ಕಸ್ತೂರಿ ರಂಗನ್ ವರದಿ ಬಗ್ಗೆ ಇವತ್ತು ಒಂದು ನಿಲುವನ್ನು ಕೇಂದ್ರ ಸರ್ಕಾರ ತಗೊಂಡಿದೆ. ನಮ್ಮೆಲ್ಲರ ಬೇಡಿಕೆ ಇತ್ತು ಕಸ್ತೂರಿರಂಗನ್ ವರದಿಯನ್ನು, ಇದು ಅನ್ಸೈಂಟಿಫಿಕ್ ಇದೆ, ಅವೈಜ್ಞಾನಿಕ ಇದೆ, ಯಾಕೆಂದರೆ ಇದು ಸೆಟಲೈಟ್ ಪಿಕ್ಚರಿನ ಆಧಾರದಲ್ಲಿ ಹಸಿರು ಎಲ್ಲಿ ಬಂದಿದೆ ಅಲ್ಲಿ ಕಾಡು ಅಂತ ಗುರುತಿಸಲಾಗಿದೆ ಅನ್ನುವಂಥದ್ದು ನಮ್ಮ ಆರೋಪ ಇತ್ತು, ಆರೋಪ ಸತ್ಯನೂ ಇತ್ತು. ಎಲ್ಲಿ ಕಾಫಿ ತೋಟ ಇದೆ, ಎಲ್ಲಿ ತೆಂಗಿನ ತೋಟ ಇದೆ, ಎಲ್ಲಿ ರಬ್ಬರ್ ತೋಟ ಇದೆ, ಎಲ್ಲಿ ಟೀ ತೋಟ ಇದೆ, ಅಲ್ಲಿ ಕೂಡ ಹಸಿರು ಬಂದಿತ್ತು, ಅದು ಕೂಡ ಕಾಡು ಅಂತ ಕನ್ಸಿಡರ್ ಆಗಿತ್ತು. ಅದಕ್ಕಾಗಿ ಇದನ್ನು ಫಿಸಿಕಲಿ ಸರ್ವೆ ಮಾಡಬೇಕು, ಪ್ರತಿ ಗ್ರಾಮ ಪಂಚಾಯತಿಗೆ ಹೋಗಬೇಕು, ಎಷ್ಟು ಕಾಡಿದೆ ಮತ್ತು ಎಷ್ಟು ತೋಟ ಇದೆ ಅನ್ನುವಂಥದ್ದನ್ನು ಸರ್ವೆ ಮಾಡಬೇಕನ್ನುವಂಥ ವಿನಂತಿಯನ್ನು ನಾವು ಸರ್ಕಾರಕ್ಕೆ ಮಾಡಿದ್ವಿ. ಹಿಂದಿನ ಯಾವುದೇ ಸರ್ಕಾರಗಳು ಒಪ್ಕೊಂಡಿರಲಿಲ್ಲ, ಆದರೆ ಇವತ್ತು ಪ್ರಧಾನಿ ನರೇಂದ್ರ ಮೋದಿಯವರ ನೇತೃತ್ವದ ಸರ್ಕಾರ, ಭೂಪೇಂದ್ರ ಯಾದವ್ ಅವರ ನೇತೃತ್ವದಲ್ಲಿ ಇವತ್ತೊಂದು ತೀರ್ಮಾನವನ್ನು ಮಾಡಿದ್ದಾರೆ. ಈ ಒಂದು ವರದಿಯನ್ನು ಪರಿಶೀಲನೆ ಮಾಡೋದಕ್ಕಾಗಿ ಪ್ರತಿ ಹಳ್ಳಿಗೋಗಿ